ಉಡುಪಿ ಜಿಲ್ಲೆಯ ಕುಂದಾಪುರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹಲವು ದ್ವಿಚಕ್ರ ವಾಹನಗಳು ಜಾರಿ ಬಿದ್ದ ಘಟನೆ ನಡೆದಿದೆ. ಆಯಿಲ್ ಸೋರಿಕೆಯ ಪರಿಣಾಮವಾಗಿ ಕುಂಭಾಶಿಯಿಂದ ಹೆಮ್ಮಾಡಿ ಜಂಕ್ಷನ್ ತನಕ ರಸ್ತೆಯಲ್ಲಿ ಆಯಿಲ್ ಬಿದ್ದ ಬಗ್ಗೆ ಕಂಡುಬಂದಿದ್ದು, ಇದರ ಪರಿಣಾಮವಾಗಿ ರಸ್ತೆಯಲ್ಲಿ ಸಾಗುವ ದ್ವಿಚಕ್ರ ವಾಹನಗಳಿಗೆ ಅಡ್ಡಿಯಾಗಿದೆ. ಕುಂದಾಪುರ, ಕುಂಭಾಶಿ, ಹೆಮ್ಮಾಡಿ, ಕೋಟೇಶ್ವರದಲ್ಲಿ ಬೈಕ್, ಸ್ಕೂಟಿ ಸ್ಕಿಡ್ ಆದಂಥ ಘಟನೆಗಳು ನಡೆದಿವೆ. ಏಕಮುಖ ಸಂಚಾರಕ್ಕೆ ವ್ಯವಸ್ಥೆಗೊಳಿಸಿದ ಪೊಲೀಸ್ ಇಲಾಖೆ ಇದೀಗ ಆಯಿಲ್ ಸೋರಿಕೆ ಮಾಡಿದಂತಹ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಸ್ತೆಯಲ್ಲಿ ಆಯಿಲ್ ರಾತ್ರಿ ಯಾವ್ದೋ ಟ್ಯಾಂಕರ್ ಗಾಡಿ ಹೋಗ್ತಿರುವಾಗ ಆಯಿಲ್ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಆಯಿಲ್ ಬಿದ್ದ ಕಾರಣ ಕೆಲವೊಂದು ಗಾಡಿಗಳು ಹೋಗ್ಲಿಕ್ಕೆ ಅವಘಡ ಆಗ್ತಿತ್ತು, ಕೆಲವೊಂದು ಗಾಡಿಗಳು ಬಿದ್ದಿದ್ದಾವೆ ಆಲ್ರೆಡಿ. ಅದನ್ನ ಪೊಲೀಸ್ ಇಲಾಖೆಗಳು ಮತ್ತು ಮೀಡಿಯಾಗಳೆಲ್ಲ ತುಂಬಾ ಪ್ರಚಾರ ಮಾಡಿ ಈಗ ಇಮಿಡಿಯೇಟ್ ಬೇರೆ ರಸ್ತೆಗಳನ್ನ ವ್ಯವಸ್ಥೆ ಮಾಡ್ತಿದ್ದಾರೆ ಹೋಗ್ಲಿಕ್ಕೆ. ಆಲ್ರೆಡಿ ಈಗ ತುಂಬಾ ಜನ ಗಾಡಿಯಲ್ಲಿ ಬಿದ್ದು ಹಾಸ್ಪಿಟಲ್ಗಳೆಲ್ಲ ಸೇರಿದ್ದಾರೆ. ಕೋಟಾ ಹೈಸ್ಕೂಲ್ ಇಂದ ಪಟ್ಕಳದ ತನಕ ಇದೇ ತರ ಸಮಸ್ಯೆಗಳಿದೆ ಅಂತ ಪೊಲೀಸ್ ಇಲಾಖೆಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಲ್ರೆಡಿ ಸ್ಪ್ರೆಡ್ ಆಗಿದೆ.